ನಮಸ್ಕಾರ ವೀಕ್ಷಕರೇ, ನಮ್ಮ ನಿಮ್ಮೆಲ್ಲರ ಲಕ್ಷ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಿನ್ನೆ ನಾನು ಕರುಣ ಯಕ್ಷಿಣಿ ಬಗ್ಗೆ ಹೇಳಿದ್ದೆ. ಅದಕ್ಕೆ ಸುಮಾರು ಜನ ಬೇರೆ ರೀತಿಯಲ್ಲಿ ಕೇಳಿದರು, ನೀವು ಅದನ್ನು ಸಿದ್ಧಿ ಪಡ್ಕೊಂಡಿದ್ದೀರಾ ಅಥವಾ ಬಟ್ಟೆಗಳು ನಾವೇ ಒಕ್ಕೊಂಡು ಕೊನೆವರೆಗೆ ಇರಬೇಕಾ, ಬೇರೆಯವ್ರ ಮೇಲೆ ನಾವು ತಿನ್ನಬೇಬಾರ್ದಾ ಅಂತ. ನಿಮಗೆ ಆ ಇದು ನಿಮಗೆ ಬೇಕು, ನಿಮಗೆ ಒಳ್ಳೆಯದಕ್ಕೆ ನಾನು ಇಟ್ಕೊಳ್ತಾ ಇದ್ದೀನಿ ಅಂತಾಗ ಕೆಲವು ಪಡ್ಕೋಬೇಕಾದ್ರೆ ಕೆಲವನ್ನ ಕಳ್ಕೋಬೇಕಾಗುತ್ತೆ. ವೀಕ್ಷಕರೇ, ಇದು ನಿಮ್ಮ ಎಲ್ಲಿವರೆಗೂ ನಿಮಗೆ ಇಷ್ಟಪಟ್ಟು ನೀವು ಬೇಕು ಅಂತಿರೋ ಅಲ್ಲಿವರೆಗೂ ನೀವು ಏನು ನಾವು ಮೊದಲೇ ಅದೇ ರೀತಿ ನಡ್ಕೋಬೇಕಾಗುತ್ತೆ. ವೀಕ್ಷಕರೇ, ಇದು ನಿಮಗೀಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ನಾವು ಮುಂದಿನ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಯಾಕಂದರೆ ಈಗ ನಾನು ಹೇಳ್ತಾ ಇರೋದು ಗಂಡ ಹೆಂಡತಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇರೋವಂಥದ್ದಕ್ಕೆ. ಯಾವಾಗಲೂ ಒಬ್ಬರು ಕಂಡ್ರೆ ಒಬ್ರು ಕಿರಿಕಿರಿ ಮಾಡ್ಕೊತ ಇರ್ತಾರೆ, ಕೆಲವರು ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ. ಒಂದೇ ಮನೇಲಿದ್ದರೂ ಕೆಲವ್ರ ಮುಖಕ್ಕೆ ಅವ್ರ ಗಂಡನ ಮುಖ ಹೆಂಡತಿ ನೋಡಲ್ಲ, ಹೆಂಡತಿನ ಮುಖ ಗಂಡ ನೋಡಲ್ಲ, ಆ ರೀತಿ ಇರುತ್ತೆ. ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಅದು ಯಾವುದೋ ಒಂದು ಹೆಂಗಿರುತ್ತಾರೆ ಅಂತಂದರೆ ಮನೇಲಿ ವೈರಿಗಳ ರೀತಿ ಇರ್ತಾರೆ. ವೈರಿಗಳು, ಇವ್ರ ಮುಖ ನಾನು ನೋಡಬೇಕಾ, ಅವ್ಳ ಮುಖ ಇದಾಗಲಿ ನಾನು ನೋಡಬೇಕು ಅನ್ನೋ ರೀತಿಯಲ್ಲಿ ಒಬ್ರಿಗೊಬ್ರಿಗೂ ಆಗೋದೇ ಇಲ್ಲ ಅಂತ ಒಂದು ಇದ್ರ ಥರನೂ ಇರುತ್ತೆ. ಅಂಥದ್ದಲ್ಲಿ ಇದ್ದಾಗ ಅದಕ್ಕೆ ಯಾವ ರೀತಿ ಏನು ಮಾಡ್ಕೋಬೋದು ನಾವು ಇಬ್ಬರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಇರುವಂಥದಕ್ಕೆ ಅಂತ ಒಂದು ನಾನು ಇಲ್ಲಿ ನಿಮಗೆ ಗೊತ್ತಾ ಇರುವಂಥದ್ದು. ವೀಕ್ಷಕರೇ, ಇದನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದು ನಾನು ಹೇಳ್ತೀನಿ. ಈ ಮಂತ್ರನ 21 ದಿವಸ ಪ್ರತಿದಿನ 21 ದಿನಗಳ ಕಾಲದವರೆಗೂ ಪ್ರತಿದಿನ ಇದನ್ನು ಹೇಳ್ತಾ ಇರಬೇಕು. 21 ದಿನ ಪ್ರತಿದಿನ 21 ಸಾರಿ ಇದನ್ನು ಹೇಳಬೇಕು. ಒಂದು ರೀತಿ ಹೇಳ್ಕೊಳ್ತಾ ಇದ್ದಾಗ ನಿಮ್ಮಲ್ಲಿ ಕೆಲವೊಂದು ಯಾವುದಾರ ಒಂದು ನೆಗೆಟಿವ್ ಇದ್ದಾಗ ಆ ನೆಗೆಟಿವ್ ಅದು ಹೋಗುತ್ತೆ. ಅದು ಈ ಮಂತ್ರ ನಾನು ನೋಡಿ ಯಾವ ರೀತಿ ಇದೆ ಅಂದರೆ, ಓಂ ಯಥೋ ನಕುಲೋ ವಿಚಿಂಚದ ಸಂಧ್ಯ ಸಾಧ್ಯ ಹಿ ಪುನಂ ಏವ ಕಾಮಸ್ಯ ವಿಚಿಚನ ಸಂದೇಹಿ ವೀರ್ಯವತಿ ಅಕ್ಷಯೋ ನೋ ಮಧು ಸಟ್ಕಸೆ ಅನಿಕಂ ನೋ ಸಮ ಜನಮು ಹತಂ ಕೃನುಷ್ಟ ಮಾ ಹೃದಿ ಮನ ಇನ್ನೋ ಸಹಸತಿ. ಈ ರೀತಿ ಬರುತ್ತೆ ಇದನ್ನು. ಇದನ್ನು ಸುಮಾರು ಸರಿ ನೀವು ಅದನ್ನು ಬಾಯಿಪಾಠ ಮಾಡಬೇಕಾಗುತ್ತೆ. ಕೆಲವೊಂದು ಇದು ತಿರುಗೋ ಕಷ್ಟ ಆದಾಗ ಕೆಲವರು ಅದನ್ನ ಸಾಧ್ಯ ಮಾಡ್ಕೊಳ್ಳೋಕ್ಕೆ ಅದನ್ನು ಹೇಳೋಕೆ ಆಗಿಲ್ಲ ಅಂದರೆ ಅದು ತಪ್ಪು ಬಂದುಬಿಡುತ್ತೆ. ಒಂದು ಅಕ್ಷರ ತಪ್ಪು ಬಂದರೂ ಅದರಲ್ಲಿ ಅರ್ಥ ಬೇರೆ ಬಂದುಬಿಡುತ್ತೆ ವೀಕ್ಷಕರೇ. ಹಂಗಾಗಿ ಇದನ್ನು ನೀವು ಸರಿಯಾಗಿ ಇದನ್ನು ಬಾಯಿಪಾಠ ಮಾಡ್ಕೊಂಡು ಹೇಳ್ತಾ ಇದ್ದರೆ ನಿಮ್ಮ ಪತಿ ಪತ್ನಿರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಹೋಗಿ ಪ್ರೀತಿ ವಿಶ್ವಾಸಕ್ಕೆ ಎಡೆ ಮಾಡಿಕೊಡುತ್ತೆ. ಇದು ಇದನ್ನು ನಿರಂತರವಾಗಿ ಮಾಡ್ತಾನೇ ಇರಬೇಕು. ಇನ್ನೂ ನಿಮಗೆ ಕಂಟಿನ್ಯೂಗಿ ಮಾಡ್ತೀನಿ ಅಂದರೆ ಏನು ತೊಂದರೆ ಇಲ್ಲ. ಏಕೆಂದರೆ ಗಂಡ ಹೆಂಡತಿ ಚೆನ್ನಾಗಿರೋದಕ್ಕೆ ಇದನ್ನು ಕೊಟ್ಟಿರೋದು. ಹೇಳ್ಕೊಂಡಾಗ ಏನೋ ಯಾವುದ್ಯಾವುದೋಕ್ಕೆ ನೋಡೋದು ನಾವು ಸುಮಾರು ಎಷ್ಟೋ ಗಂಟೆಗಳನ್ನ ನಾವು ವೇಸ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ನಿಮ್ಮ ಸಂಸಾರನ ಉಳಿಸ್ಕೊಳ್ಳೋಕ್ಕೆ ಅದಕ್ಕಾಗಿ ಒಂದಷ್ಟು ಸಮಯನ ನೀವು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ವೀಕ್ಷಕರೇ. ಈ ರೀತಿ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಮನೇಲಿ ಎಷ್ಟೋ ಅಂದರೆ ನೀವು ಇದನ್ನು ಕೂಡ ಎಷ್ಟು ದಿನ ಹೇಳಬೇಕು, ಯಾವಾಗ ಹೇಳಬೇಕು, ಎಷ್ಟು ಅದೆಲ್ಲ ಏನಿಲ್ಲ. ಇದು ಪೂರ್ವದ ಕಡೆ ತಿರ್ಕೋಬೇಕು, ಇಲ್ಲ ಅಂದರೆ ಉತ್ತರದ ಕಡೆ ತಿರ್ಕೋಬೇಕು. ಇದನ್ನು ಇಷ್ಟೇ ಇದರದು ಇರೋದು. ಇದನ್ನು ಯಾವತ್ತಾದರೂ ಮಾಡ್ಬೋದು, ಯಾವಾಗಾದ್ರೂ ಮಾಡ್ಬೋದು. ಇದಕ್ಕೆ ಸಮಯ ಅನ್ನೋದೇನಿಲ್ಲ. ಈ ತಿರ್ಕೊಳ್ಳೋ ದಿಕ್ಕುಗಳು ಮಾತ್ರ ಉತ್ತರ ಅಥವಾ ಪೂರ್ವ. ಈ ರೀತಿ ತಿರ್ಕೊಂಡು ಹೇಳಬೇಕು. ಇದಕ್ಕೆ ನಿಮಗೆ ಯಾವುದು ಒಂದು ಮಣಿ ಒಂದು ನೀವು ಇದನ್ನು ಮಾಡ್ತೀರಲ್ವಾ, ಅದಕ್ಕೆ ಆ ಮಣಿನ ನೀವು ಪಠಿಸೋದಕ್ಕೆ ಅಥವಾ ನೀವು ಏನು ಒಂದು ಕಮಲದ ಮಾಲೆ ಇರ್ಬೋದು ಅಥವಾ ಒಂದು ಬಿಳಿ ಮಣಿ ಬರ್ಬೋದು, ಮುತ್ತು ಒಂದು ಮಣಿ ಕೂಡ ಬರುತ್ತೆ, ಮುತ್ತಿನ ಮಣಿ ಕೂಡ ಬರುತ್ತೆ. ಅದರಲ್ಲಾದರೂ ನೀವು ಸ್ಫಟಿಕದಲ್ಲಾದರೂ ಆಗ್ಬೋದು, ಯಾವ ಮಾಲೆ ಆದರೂ ಪರವಾಗಿಲ್ಲ. ಆ ಮಾಲೆಯಲ್ಲಿ ಇದನ್ನು ಎಷ್ಟು ಸಾರಿ ಹೇಳಿದೀವಿ ಆ ರೀತಿ ಮಾಡ್ಕೋಬೋದು. ಇಲ್ಲ ನಿಮಗೆ ನಾವು ಹೇಳ್ಕೊಳ್ತೀವಿ ಅಂದರೆ ತೊಂದರೆ ಏನಿಲ್ಲ, ಇನ್ನೂ ಭಾಳ ಒಳ್ಳೆಯದೇ ವೀಕ್ಷಕರೇ. ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಒಂದು ಸುದ್ದಿನ ತೊಗೊಂಡು ಬರೋಣ ಅಂತ ಹೇಳ್ತಾ ನನ್ನ ಧನ್ಯವಾದಗಳು ವೀಕ್ಷಕರೇ.